ಎಷ್ಟು ಮರಿಸ್ವಾಮಿ ಅವರು ಈ ಕಡೆಗೆ ಹೋಗ್ತಾ ಇದ್ದಾರೆ, ಅದು ಮತ್ತೆ ಆರ್ ವಿ ದೇವರಾಜ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಮಟ್ಟದಲ್ಲಿ ಸ್ಥಾಪಿಸಲಿಲ್ಲ, ಯಾರು ದೇವರೊಂದು ಅವರಿಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ, ಈ ಥರ ಒಂದು ಕಾರ್ಯಕ್ರಮಗಳು ಮಾಡಬೇಕು, ಸೇವೆ ಮನೋಭಾವಿಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆಲ್ಲ ಅನುಕೂಲ ಆಗಲಿ, ಬಡವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮರಿಸ್ವಾಮಿ ಅವರು. ಈ ಬಡವಣೆಯಲ್ಲಿ ಅವರು ಎಲ್ಲರಿಗೂ ಒಂದು ಸಂದೇಶ, ಎಲ್ಲರೂ ಬಂದು ದಯವಿಟ್ಟು ಈ ಒಂದು ಹೆಲ್ತ್ ಕ್ಯಾಂಪ್ನ ಯೂಸ್ಫುಲ್ ಆಗಿ ಸಕ್ಸಸ್ಫುಲ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು, ಈಗ ಈ ಕ್ಲೈಮೇಟ್ ಇವಾಗ ವಿಂಟರ್ ಸೀಸನ್, ಸಾಕಷ್ಟು ಜನ ಹೆಲ್ತ್ ಪ್ರಾಬ್ಲಮ್ಸಿಂದ ಇದೆ, ಹೆಡ್ಅಪ್ ಆಗ್ತಾರೆ, ಅವ್ರಿಗೆ ಇದು ತುಂಬ ಅನುಕೂಲ ಆಗಿದೆ. ಸುಮಾರು ಜನ ಬೆಳಗ್ಗೆ ಇದನ್ನು ಬರ್ತಾ ಇದ್ದಾರೆ, ತುಂಬ ಅನುಕೂಲ ಆಗುತ್ತೆ. ಸಾಯಂಕಾಲ ಒಳಗಡೆ ಒಳ್ಳೆಯ ಒಂದು ಸಂಖ್ಯೆಯಲ್ಲಿ ಬಂದು ಜನ ಈ ಉಪಯೋಗ ಪಡ್ಕೊಳ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮಾತಾಡಿ ಮರಿಸ್ವಾಮಿ. ಆರೋಗ್ಯದ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಇಟ್ಕೊಂಡಿದ್ದೆ, ಅವ್ರ ಡೇಟಿಗೆ ನಾನು ಮಾಡೋಕ್ಕಾಗಿಲ್ಲ, ಅದನ್ನು ಈ ಡೇಟಿಗೆ ಮಾಡ್ತಾ ಇದ್ದೀನಿ. ಪ್ರೋಟೀನ್ ಆಸ್ಪತ್ರೆಯಲ್ಲಿ ನಾನು ಕೊಟ್ಟಿರೋದು ಈ ಡೇಟು ಮಾಡ್ತಾ ಇದ್ದೀನಿ. ಆರೋಗ್ಯದ ಹುಟ್ಟುಹಬ್ಬದ ಪ್ರಯುಕ್ತ ಈ ಸೇವೆ ಜನರಿಗೆ ಸೇವೆ ಮಾಡ್ತಾ ಇದ್ದೀನಿ. ಅದನ್ನು ಗೈ ಬಡಾವಣೆ ನಾಗರಿಕರು ಚದುರಿಸಿಕೊಂಡು